ಸರ್ ಊಟ ಆಯಿತು ಈಗ ಊಟ ಆಯಿತು ಅಲ್ಲ ಸರ್ ಈಗ ನಾಲ್ಕೂವರೆಗೆ ಊಟ ಮಾಡಿದ್ರೆ ಹೇಗೆ ಅಂತ ಮೀಟಿಂಗ್ ಇತ್ತಲ್ಲ ಸಮಯ ಸಿಕ್ಕಾಗ ಊಟ ಮಾಡೋದು ಊಟ ಪ್ರಯಾರಿಟಿ ಅಲ್ಲ ಕೆಲಸವೇ ಪ್ರಯಾರಿಟಿ ಗಂಟಲು ಸ್ವಲ್ಪ ತೊಂದರೆ ಆಗಿದೆ ಆದರೂ ಒಂದಷ್ಟು ಜನರಲ್ ಪ್ರಶ್ನೆಗಳಿದೆ ಸರ್ ಕುತೂಹಲ ಮೊದಲಿಂದ ಕೇಳಬೇಕು ಅಂದ್ಕೊಂಡಿದ್ದೆ ನೀವು ಪೊಲಿಟೀಷಿಯನ್ ಆಗಲಿಲ್ಲ ಅಂದಿದ್ರೆ ಏನಾಗ್ತಿದ್ರಿ ಸರ್ ಗೊತ್ತಿಲ್ಲ ಬ್ಯಾಂಕ್ ಸರ್ ನಾನು ನೋಡಿ ರೈತ ಪರಿವಾರದಿಂದ ಬಂದವನು ರೈತನ ಕೆಲಸ ಇದ್ದೇ ಇತ್ತು ನಮ್ಮ ತಂದೆಗೆ ನಾನು ಲಾಯರ್ ಆಗಬೇಕು ಅಂತ ಆಸೆ ಇತ್ತು ಲಾಯರು ಆಗ್ಬೋದಿತ್ತು ಅಥವಾ ಈ ಸ್ವಭಾವದ ಕಾರಣಕ್ಕೆ ಯಾವ್ದಾದ್ರು ಈ ತಿನ್ನಲ್ಲಿ ಜನರ ಸೇವೆ ಮಾಡುವ ಅವಕಾಶನ ಹುಡುಕಾಡ್ತಿದ್ನೋ ಏನೋ ಬಿ ಜೆ ಪಿ ಅನ್ನೋದು ಎಮೋಷನಲ್ಲ ಅಥವಾ ಎಲೆಕ್ಷನ್ನ ಎಮೋಷನಲ್ ಎರಡು ರೀತಿಯ ಜನ ಇರ್ತಾರೆ ರಾಜಕೀಯಕ್ಕಾಗಿ ಬಿ ಜೆ ಪಿಯನ್ನು ಹಿಡ್ಕೊಂಡಿರೋರು ಸಿದ್ಧಾಂತಕ್ಕಾಗಿ ಬಿ ಜೆ ಪಿಯನ್ನು ಹಿಡ್ಕೊಂಡಿರೋರು ನಾವು ಸಿದ್ಧಾಂತಕ್ಕಾಗಿ ಬಿ ಜೆ ಪಿಲಿರೋರು ರಾಜಕೀಯಕ್ಕಾಗಿ ಅಲ್ಲ ಚುನಾವಣೆ ಬರುತ್ತೆ ಹೋಗುತ್ತೆ ನಾವು ಒಂದು ಗ್ರಾಮ ಪಂಚಾಯಿತಿ ಇಲ್ಲದೆ ಅದೂ ಅಧಿಕಾರ ಇಲ್ಲದೆ ಇದ್ದಾಗಲೂ ನಾವು ಬಿ ಜೆ ಪಿಲಿ ಇದ್ವಿ ಕೆಲವರು ಅಧಿಕಾರಕ್ಕೋಸ್ಕರ ಬಂದಿರೋರು ಇದ್ದಾರೆ ನಾವು ಆ ಥರದವರಲ್ಲ ಸಿದ್ಧಾಂತಕ್ಕಾಗಿ ಬಿ ಜೆ ಪಿಲಿರೋರು ನನಗೊಂದು ವಿಚಾರ ಬಗ್ಗೆ ಒಂದು ಒಂದು ಪ್ರಶ್ನೆ ಇದೆ ಸರ್ ಅದು ನೀವು ಹೆಂಗೆ ತೊಗೋತಿರೋ ಗೊತ್ತಿಲ್ಲ ತಮಿಳುನಾಡಿನ ಉಸ್ತುವಾರಿಯನ್ನು ನಿಮಗೆ ಕೊಟ್ಟಾಗ ನೆಲ ಜಲ ಭಾಷೆ ವಿಚಾರವಾಗಿ ನಮಗೂ ಅವ್ರಿಗೂ ಒಂದು ಸೈದ್ಧಾಂತಿಕವಾದಂಥ ವಿರೋಧಗಳಿದೆ ಆ ರಾಜ್ಯದಲ್ಲಿ ಹೋಗಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಸರ್ ನೋಡಿ ರ ರಾಜಕಾರಣಕ್ಕಾಗಿ ವಿರೋಧ ಬೇರೆ ನಮ್ಮ ನಾಡಗೀತೆ ಆಶಯ ಏನು ಹೇಳಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯನ್ನು ಅರ್ಥ ಮಾಡ್ಕೊಂಬಿಟ್ರೆ ತಮಿಳುನಾಡು ಕೂಡ ನಮ್ಮ ಸಹೋದರ ರಾಜ್ಯ ಆಗತ್ತೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗೋವಾ ದೇಶದಲ್ಲಿರುವ ಎಲ್ಲ ರಾಜ್ಯಗಳು ನಮ್ಮ ಸಹೋದರ ರಾಜ್ಯಗಳಾಗ್ತವೆ ಎಲ್ಲ ಭಾಷೆಗಳು ಕೂಡ ನಮ್ಮ ಸಹೋದರ ಭಾಷೆಗಳಾಗ್ತವೆ ಸಹೋದರ ಅಂತ ಕ್ಷಣ ಬರೋದೇನು ಸಂಬಂಧ ಸಂಬಂಧ ಇದೆ ಅಂದರೆ ಜಗಳಕ್ಕೆ ಆಗಿ ಜಾಗನೇ ಇಲ್ಲ ಸಿದ್ದರಾಮಯ್ಯವರು ನೀವು ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕಾವೇರಿ ವಿಚಾರವಾಗಿ ನಿಮ್ಮ ಮೇಲೆ ಒಂದು ಕಮೆಂಟ್ ಮಾಡ್ತಾರೆ ಅಲ್ವ ಸರ್ ರಾಜಕಾರಣಕ್ಕೆ ಕಾಮೆಂಟ್ಸ್ನ ಏನು ಬೇಕಾದ್ರೂ ಮಾಡ್ಬೋದು ಬದ್ಧತೆ ವಿಷಯ ಬಂದಾಗ ದೇಶದ ಪ್ರಶ್ನೆ ಬಂದಾಗ ದೇಶ ಭಾಷೆ ಪ್ರಶ್ನೆ ಬಂದಾಗ ಭಾಷೆ ರಾಜ್ಯದ ಪ್ರಶ್ನೆ ಬಂದಾಗ ರಾಜ್ಯ ಜಿಲ್ಲೆ ಪ್ರಶ್ನೆಗೆ ಬಂದಾಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರದ ಪ್ರಶ್ನೆ ಬಂದಾಗ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಬಿಟ್ಕೊಟ್ಟಿಲ್ಲ ನಿಮ್ಮ ತಂದೆಯವರು ಹೇಳಿದರು ದೇವೇಗೌಡರು ಪಾರ್ಟಿಗೆ ಸೇರ್ಕೊಂತ ಅಂತ ಮೊನ್ನೊನ್ನೆ ನೀವು ಸದನದಲ್ಲಿ ಮಾತಾಡಿದ್ರಿ ಹೆಂಗೆ ಸರ್ ಅದು ಅದು ಮೂವತ್ತ್ನಾಲ್ಕು ವರ್ಷ ಹಿಂದಿನ ಕತೆ ಆಗ ದೇವೇಗೌಡರು ಹೊಸ ಪಾರ್ಟಿ ಕಟ್ಟಿದ್ರು ಬಿ ಜೆ ಪಿ ಈ ಭಾಗದಲ್ಲಿ ಶಕ್ತಿ ಮತ್ತು ನೆಲೆಯಿಲ್ಲದೆ ಇದ್ದಂಥ ಸಂದರ್ಭ ಆವಾಗ ಸ್ವಾಭಾವಿಕವಾಗಿ ರಾಜಕಾರಣ ಮಾಡಬೇಕು ಅಂದರೆ ಅವ್ರ ಜೊತೆ ಮಾಡಲಿ ಅಂತ ಅನಿಸಿರ್ಬೋದು ಅದಕ್ಕೆ ಅವರು ಹೇಳಿದರು ಯಾವತ್ತಾದ್ರೂ ಅನಿಸಿದೆಯಾ ಸರ್ ಪಾರ್ಟಿ ಚೇಂಜ್ ಮಾಡಬೇಕು ಅಂತ ಈ ಪಾರ್ಟಿ ಅಲ್ಲ ಸರ್ ಎನಿ ಪಾರ್ಟಿ ಆ ಕ್ಯಾರೆಕ್ ಆ ಕ್ಯಾರೆಕ್ಟ್ರು ಆ ಕ್ಯಾಟಗರಿ ಎರಡೂ ನನ್ನ ಹತ್ರ ಇಲ್ಲ ಆ ಕ್ಯಾರೆಕ್ಟ್ರು ನನ್ನ ಹತ್ರ ಇಲ್ಲ ಆ ಕ್ಯಾಟಗರಿಯವನು ನಾನು ಅಲ್ಲ ಸರ್ ಹಿಂದುತ್ವ ಅಂದರೆ ನಿಮಗೆ ಅಜೆಂಡಾನ ಅಥವಾ ಅನಿವಾರ್ಯತೆನ ಹ್ಞೂ ನನಗಲ್ರಿ ದೇಶಕ್ಕೆ ಅನಿವಾರ್ಯ ಹಿಂದುತ್ವ ಇಲ್ಲದೇ ಇದ್ದರೆ ಯಾವ ನೆಲೆಯಲ್ಲಿ ನೋಡೋಕ್ಕೆ ನೋಡ್ತೀರಿ ಈ ದೇಶವನ್ನು ಜೋಡಿಸಿರುವ ಹಲವಾರು ಅಂಶಗಳಲ್ಲಿ ಹಿಂದುತ್ವನು ಒಂದು ಅದಿಲ್ಲದೆ ಇದ್ದರೆ ನೀವೇನನ್ನಾಗಿ ನೋಡ್ತೀರಿ ಈ ದೇಶವನ್ನು ಏನನ್ನಾಗಿ ನೋಡಲಿಕ್ಕೆ ಬಯಸ್ತೀರಿ ಹಾಗಾಗಿ ಒಂದೊಂದು ದೇಶಕ್ಕೊಂದು ಅಸ್ಮಿತೆ ಇರುತ್ತೆ ಒಂದು ಐಡೆಂಟಿಟಿ ಇರುತ್ತೆ ಈಗ ನನ್ನ ರಕ್ತವು ಕೆಂಪು ನಿಮ್ಮ ರಕ್ತವು ಕೆಂಪು ಆದರೆ ನಿಮ್ಮ ಬ್ಲಡ್ ಗ್ರೂಪು ನನ್ನ ಬ್ಲಡ್ ಗ್ರೂಪು ಎರಡೂ ಒಂದೇ ಅಲ್ಲ ಹಾಗೆ ಸರ್ ಮಿನಿಸ್ಟರ್ಶಿಪ್ ಇಂದ ಕೆಳಗಡೆ ಇಳಿದಂಥ ಸಂದರ್ಭದಲ್ಲಿ ಆ ಆ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು ನನಗೊಂದು ಒಂದು ಕ್ಯೂರಾಸಿಟಿ ಇದೆ ಯಾರು ಫೋನ್ ಮಾಡಿ ನೀವು ಅದನ್ನು ಬಿಟ್ಬಿಟ್ಟು ಸೆಂಟ್ರಲ್ಗೆ ಬನ್ನಿ ಅಂತ ಕರೆದ್ರು ಸರ್ ಅದನ್ನು ಹೇಳ್ಬೋದಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ನಿನ್ನ ಆದ್ಯತೆ ಯಾವುದು ಅಂತ ಕೇಳಿದಾಗ ಸಂಘಟನೆ ಸರ್ಕಾರನೋ ಅಂತ ಅಂದಾಗ ನಾನು ಯಾವಾಗಲೂ ಸಂಘಟನೆ ಅಂತ ಹೇಳಿದೆ ಹಮೇಶ ಸಂಘಟನೆ ಅಂತ ಹೇಳಿದೆ ಯಾವತ್ತೂ ಸಂಘಟನೆ ಸಂಘಟನೆ ಅನ್ನೋದು ಪ್ರಾ ಪ್ರೊಡಕ್ಷನ್ ಯೂನಿಟ್ ಇದ್ದಂತೆ ಸರ್ಕಾರ ಅನ್ನೋದು ಪ್ರಾಡಕ್ಟ್ ಇದ್ದಂತೆ ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿದ್ದರೆ ಪ್ರಾಡಕ್ಟ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಪ್ರೊಡಕ್ಷನ್ ಯೂನಿಟ್ಟು ಸರಿ ಇಲ್ಲದೇ ಇದ್ದರೆ ಪ್ರಾಡಕ್ಟ್ ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾಗಿ ಸಂಘಟನೆ ಅನ್ನೋದೇ ನಾನು ಆದ್ಯತೆಯಾಗಿ ತೆಗೆದುಕೊಂಡೆ ನೇರವಾಗಿ ಅಮಿತ್ ಶಾ ಅವರೇ ಮಾತಾಡಿದ್ದರು ಜೆ ಪಿ ನಡ್ಡಾ ಅವರು ಸರ್ ಅದ್ರ ಜೊತೆಯಲ್ಲಿ ಒಕ್ಕಲಿಗರ ನಾಯಕರ ರೇಸ್ನಲ್ಲಿ ನೀವು ಯಾವತ್ತೂ ಓಡಲೇ ಇಲ್ಲ ಅನಿವಾರ್ಯ ಇಲ್ವಾ ಅಥವಾ ಭಯಾನ ಎರಡೂ ಅಲ್ಲ ನಾನು ಒಂದು ಜಾತಿಲಿ ಹುಟ್ಟಿದ್ದೀನಿ ಆದರೆ ಜಾತಿ ನನ್ನ ಐಡೆಂಟಿಟಿ ಅಲ್ಲ ಬಿ ಜೆ ಪಿ ನಾಯಕರ ರೇಸಲ್ಲಿದ್ದೀನಿ ಬಿ ಜೆ ಪಿಯ ಯ ಒಳ್ಳೆ ಕಾರ್ಯಕರ್ತ ಆದರೆ ಸಾಕು ಒಳ್ಳೆ ಕಾರ್ಯಕರ್ತ ಒಳ್ಳೆ ನಾಯಕನೂ ಆಗಬಲ್ಲ ನಾನು ಪಕ್ಷದ ನಾಯಕರ ರೇಸ್ನಲ್ಲಿದ್ದೀನಿ ತೊಂಬತ್ತರ ಸಂದರ್ಭದಲ್ಲಿ ಎರಡು ಸಾವಿರ ಇಸ್ವಿಯ ಸಂದರ್ಭದಲ್ಲಿ ಹಿಂದುತ್ವ ಅಂದರೆ ಇಡೀ ಕರ್ನಾಟಕದಲ್ಲಿ ಮಾತನಾಡ್ತಾ ಇದ್ದವರು ಟಿ ರಿವಿ ಒಬ್ಬರೇನೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಸಂದರ್ಭಕ್ಕೆ ಬಿ ಜೆ ಪಿಯವರು ಎಲ್ಲರ ಮಾತು ಸಹ ಹಿಂದುತ್ವವೇ ಆಗೋಗಿದೆ ಕೇವಲ ಬಿ ಜೆ ಪಿ ಅಲ್ಲ ವಿಪಕ್ಷದವರು ಕೂಡ ಹಿಂದುತ್ವದ ಜಪ ಮಾಡ್ತಾರೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಹಿಂದೂ ಅಲ್ವಾ ಅಂತಾರೆ ನಾಮ ಕಂಡ್ರೆ ಭಯ ಆಗತ್ತೆ ಅಂತ ಹೇಳ್ತಿದ್ದ ಪಾರ್ಟಿಯ ನಾಯಕರು ಉದ್ದುದ್ದ ನಾಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಡ್ಬೀಳ್ತಾರೆ ಇದಾಗಿರೋ ಬದಲಾವಣೆ ಬರೀ ಭಾರತ ಅಲ್ಲ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ ನೀವೆಲ್ಲ ಪಾರ್ಟಿಗಳು ಕಮ್ಯುನಿಸ್ಟ್ ಪಾರ್ಟಿಯೂ ಕೂಡ ಧರ್ಮ ಅಪೀಮೋ ಅಂತ ಕರೆದಂಥ ಕಮ್ಯುನಿಸ್ಟ್ ಪಾರ್ಟಿಯೂ ಕೂಡ ಕೇರಳದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಜಾತಿಯ ಟ್ರಂಪ್ ಕಾರ್ಡ್ನ ಉಪಯೋಗಿಸ್ತು ಒಬ್ರಿಗೊಬ್ಬರು ಕಾಂಪಿಟೇಷನ್ನಲ್ಲಿ ಬಿದ್ದು ಹಿಂದುತ್ವ ಜಪ ಮಾಡ್ತಿದ್ದಾರೆ ಬಿ ಜೆ ಪಿಗೆ ಸಿದ್ಧಾಂತ ಅವರಿಗೆ ಚುನಾವಣೆಗೋಸ್ಕರ ಜಪ ನಮ್ಮದು ಸಿದ್ಧಾಂತ ಇದು ಬಿ ಜೆ ಪಿ ಪಾರ್ಟಿಯಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ ಕೇವಲ ಆಸೆ ಇಟ್ಕೊಂಡ್ರೆ ಸಾಕ ಕೆಲಸನೂ ಮಾಡಬೇಕಾ ಆಸೆ ಇಟ್ಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ ಪರಿಶ್ರಮದಿಂದ ಪಕ್ಷನಿಷ್ಠೆಯಿಂದ ಕೆಲಸ ಮಾಡ್ತಾ ಹೋದರೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಅತ್ಯಂತ ಎತ್ತರದ ಜಾಗಕ್ಕೆ ಸೇರ್ಬೋದು ಅದಕ್ಕೆ ಜೀವಂತ ಉದಾಹರಣೆಗಳೇ ನಮ್ಮ ಕಣ್ಣು ಮುಂದೆ ಇದ್ದಾವೆ ಯಡಿಯೂರಪ್ಪನವ್ರು ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಅಮಿತ್ ಶಾ ಮೋದಿಜಿ ಅವ್ರು ಇರ್ಬೋದು ಬೇರೆ ಬೇರೆ ರಾಜ್ಯದ ಬಿ ಜೆ ಪಿಯ ಮುಖ್ಯಮಂತ್ರಿಗಳಿರ್ಬೋದು ಅವರೆಲ್ಲರೂ ಒಂದು ಕಾಲದ ಸಾಮಾನ್ಯ ಕಾರ್ಯಕರ್ತರೇ ಇವತ್ತು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ನಾಯಕರು ಆ ರೀತಿ ಪಕ್ಷ ಬೆಳೆಸೋದಕ್ಕೆ ಎಲ್ರಿಗೂ ಅವಕಾಶವನ್ನು ಒದಗಿಸ್ಕೊಡುತ್ತೆ ಸರ್ ಮೋದಿ ಮುಖ ಇಲ್ಲದೇ ಬಿ ಜೆ ಪಿಯನ್ನು ಅರಳಿಸಿದಂಥ ಬಹುತೇಕ ನಾಯಕರು ಇವತ್ತು ಮೋದಿಯವರ ಮುಖ ಇಟ್ಕೊಂಡೇ ಎಲೆಕ್ಷನ್ ಎದುರಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆಯಾ ಉದಾಹರಣೆಗೆ ನಾನು ನಿಮ್ಮನ್ನೇ ತೊಗೊಳ್ತೀನಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅವರ ಹೆಸರು ಇರಲಿಲ್ಲ ಬಿ ಜೆ ಪಿ ಪಾರ್ಟಿನೂ ಇರಲಿಲ್ಲ ಅಂಥ ಸಂದರ್ಭದಲ್ಲೇ ಇಲ್ಲಿ ಕಮಲವನ್ನು ಅರಳಿಸಿದ್ರಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಬಿ ಜೆ ಪಿ ನಾಯಕರಿಗೂ ಸಹ ಮೋದಿಯೇ ಅನಿವಾರ್ಯತೆ ಆಗಿದೆ ನೋಡಿ ಕತ್ಲಿದ್ದಾಗ ದೀಪಕ್ಕೂ ಮಹತ್ವ ಬರುತ್ತೆ ಸೂರ್ಯನ ಬೆಳಕಿದ್ದಾಗ ದೀಪ ಇರುತ್ತೆ ಆದರೆ ಸೂರ್ಯನ ಬೆಳಕಿನ ಮುಂದೆ ದೀಪ ಅದರ ನೆನಪು ಯಾರಿಗೂ ಆಗಲ್ಲ ಯಾವಾಗ ಸೂರ್ಯ ಮರೆಯಾಗ್ತಾನೆ ಆಗ ದೀಪದ ನೆನಪಾಗತ್ತೆ ಸೂರ್ಯ ಇದ್ದಾಗ ಸೂರ್ಯನ ಬೆಳಕಿನ ಮುಂದೆ ದೀಪದ ಬೆಳಕು ಅದು ಬೆಳಕಿರುತ್ತೆ ಆದರೆ ಸೂರ್ಯನ ಮುಂದೆ ಸರಿಸಾಟಿ ಆಗೋಕೆ ಸಾಧ್ಯ ಇಲ್ಲ ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಸೂರ್ಯ ಅಂದರೆ ಅಮಿತ್ ಶಾ ಸೂರ್ಯ ಅಂದರೆ ನರೇಂದ್ರ ಮೋದಿ ನಾವೆಲ್ಲ ದೀಪಗಳಿದ್ದಂತೆ ಸರ್ ಕೊನೆಯ ಪ್ರಶ್ನೆ ಸರ್ ಈ ಕ್ಷಣಕ್ಕೆ ಒಂದು ಸೋಲು ನಾಲ್ಕು ಸತತ ಗೆಲುವು ಆರಂಭದ ದಿನದಲ್ಲಿ ಸೋಲು ಕಂಡಾಗ ಒಂದು ಎಮ್ ಎಲ್ ಎ ಚುನಾವಣೆಗೆ ನಿಂತು ನೈಂಟಿ ನೈನಲ್ಲಿ ಸೋತಾಗ ನಾನು ಬಿ ಜೆ ಪಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ಏನಾದ್ರು ಅನಿಸಿದೆಯಾ ಹೇಳಿದ್ನಲ್ಲ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ಕೊಂಡು ನಾವು ರಾಜಕೀಯಕ್ಕೆ ಬಂದವರಲ್ಲ ಸಿದ್ಧಾಂತಕ್ಕಾಗಿ ಅವತ್ತು ನಾವು ಗೆದ್ದೆ ಗೆಲ್ತೀವಿ ಒಂದು ದಿನ ಅಂತ ಹಾಡು ಹೇಳ್ಕೊಂಡು ಹೊರಗಡೆ ಬಂದ್ವಿ ಹಾಗಾಗಿ ಸೋಲು ಚುನಾವಣೆಯ ಸೋಲು ಸಿದ್ಧಾಂತದ ಸೋಲಲ್ಲ ಸಿದ್ಧಾಂತಕ್ಕೆ ಸೋಲಿಲ್ಲ ಸಿದ್ಧಾಂತಕ್ಕೆ ಸಾವಿಲ್ಲ ಚುನಾವಣೆಯಲ್ಲಿ ಎಲೆಕ್ಷನ್ನು ಎಲ್ಲ ಎಲೆಕ್ಷನ್ನು ಎಲ್ಲರೂ ಗೆಲ್ಲಕ್ಕಾಗಲ್ಲ ಸೋಲು ಗೆಲುವುಗಳು ಒಂದು ಸ್ವಾಭಾವಿಕ ಆದರೆ ಸಿದ್ಧಾಂತ ಇದೆಯಲ್ಲ ಅನ್ನ ಅದರ ಮೇಲೆ ನಂಬಿಕೆ ಕಳ್ಕೊಂಡಾಗ ಅದು ಸೋಲು ನಂಬಿಕೆ ಯಾವತ್ತೂ ನಾವು ಕಳ್ಕೊಂಡಿಲ್ಲ ಹಾಗಾಗಿ ಸಿದ್ಧಾಂತಕ್ಕೆ ಸೋಲಿಲ್ಲ ಸಿದ್ಧಾಂತಕ್ಕೆ ಸಾವಿಲ್ಲ ಸರ್ಪ್ರೈಸ್ ಸಿ ಎಂಗಳ ಲೀಸ್ಟು ಬಿಜೆಪಿಯವ್ರ ಹತ್ರ ಜಾಸ್ತಿ ಇದ್ದಂಗಿದೆ ಯಾರು ಬೇಕಾದ್ರು ಸರ್ಪ್ರೈಸ್ ಸಿ ಎಮ್ ಆಗ್ಬೋದು ಸರ್ ಕರ್ನಾಟಕಕ್ಕೆ ಈ ಪ್ರಶ್ನೆ ನಿಮಗೆ ಅನ್ವಯ ಆಗುತ್ತೆ ಸರ್ ನಾವ್ಯಾರು ಸರ್ಪ್ರೈಸ್ ಅಲ್ಲ ಆ ಥರ ಸರ್ಪ್ರೈಸ್ನವರಲ್ಲ ಲಾಟ್ರಿಯವರು ಅಲ್ಲ ಪಕ್ಷ ನಿಷ್ಠೆ ಪರಿಶ್ರಮ ಪ್ರಭಾವದ ಮೂಲಕನೇ ಬೆಳೆಯೋದಕ್ಕೆ ನಮ್ಮ ಪಾರ್ಟಿ ಅವಕಾಶವನ್ನು ಒದಗಿಸ್ಕೊಡುತ್ತೆ